ಸಿನ್ಸ್ 2005 ಐ ಥಿಂಕ್. ಅವಾಗಿಂದನೂ ನಾನು ಗುರೂಜಿ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ನನಗೆ ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದರು, ಈ ಥರ ಗುರೂಜಿಯವರು ತಾಳೆಗರಿ ಓಡ್ತಾರೆ, ನೀವು ಬರ್ಬೋದು ಅಂತ. ನಾನು ಜಸ್ಟ್ ಫಾರ್ ಆಸ್ಕಿಂಗ್ ಸಮ್ ಕ್ವಶನ್ಸ್ ಅಂಡ್ ಜಾತಕ ತೋರಿಸೋಣ ಅಂತ ಬಂದೆ. ಬಂದು ನೋಡಿದಾಗ ಒಂದು ಸಣ್ಣ ಆಫೀಸ್ ಇತ್ತು ಅವಾಗ, ಈ ಆಫೀಸಲ್ಲ ಬೇರೆ ಆಫೀಸ್ ಇತ್ತು. ಅವಾಗ ನೋಡಿ ನಾನು ತಾಳೆಗರಿ ಓದಿಸುವ ಅನ್ನೋ ಒಂದು ಉತ್ಸುಕತೆಯಲ್ಲಿ ಬಂದು ನೋಡಿದೆ. ಒಂದಿನ ನನಗೆ ಸಿಕ್ಕಲಿಲ್ಲ ಅಪಾಯಿಂಟ್ಮೆಂಟ್. ಸೆಕೆಂಡ್ ಡೇ ಬಂದೆ. ಸೆಕೆಂಡ್ ಡೇನು ತುಂಬ ಹೊತ್ತು ಕಾದಾಯಿತು, ಸಿಕ್ಕಿಲ್ಲ. ಆಮೇಲೆ ಥರ್ಡ್ ಡೇ ಇವತ್ತು ಲಾಸ್ಟು ಟ್ರೈ ಮಾಡುವ, ಇವತ್ತು ಸಿಕ್ಕಿಲ್ಲ ಅಂದರೆ ಇಲ್ಲಿ ಬರೋದೇ ಬೇಡ ಅಂದ್ಕೊಂಡು ನಾನು ಮನಸ್ಸಲ್ಲಿ ಅಂದ್ಕೊಂಡು ಬಂದಿದ್ದೆ. ಬಟ್ ಅವತ್ತು ನನಗೆ ಅಪಾಯಿಂಟ್ಮೆಂಟು, ಅವ್ರ ಜೊತೆ ಮಾತಾಡೋ ಅವಕಾಶ, ಮತ್ತು ನನಗೆ ತಾಳೆಗರಿಗೆ ಡೇಟು ಎಲ್ಲ ಸಿಕ್ಬಿಡ್ತು. ಸರಿ ಅಂದ್ಬಿಟ್ಟು ಮತ್ತೆ ಅದು ಸಮ್ ಡೇ, ಅದು ನಂಗೆ ಅಷ್ಟು ನೆನಪಿಲ್ಲ, ತಾಳೆಗರಿಗೆ ಓದಿಸ್ಲಿಕ್ಕೆ ಅಂತ ಬಂದೆ. ನನ್ನ ಮಗಳವಾಗ ಜಸ್ಟು ಇಂಜಿನಿಯರಿಂಗ್ ಮುಗಿಸಿದ್ಲು, ನಾನು ಲಾಯರು. ಬಂದುಬಿಟ್ಟು ತಾಳೆಗರಿ ಓದಿಸಿದ ಮೇಲೆ ಅವ್ರಿಗೆ ಕೆಲವೆಲ್ಲ ತಾಳೆಗರಿನಲ್ಲಿ ಓದಿಬಿಟ್ಟು ಕ್ಲಿಯರಾಗಿ ಹೇಳಿದರು, ಹೀಗೀಗಿದೆ ಹೀಗೀಗಿದೆ ಅಂತ. ಅದೆಲ್ಲ ಕೇಳಿದ ಮೇಲೆ ನಾನು ಅಂದ್ಕೊಂಡೆ, ನನ್ನ ಮಗಳು 21 ಇಯರ್ ಪ್ಲಸ್ ನೋಡಿದ್ಲು, ಆಮೇಲೆ ಸಿಕ್ಕಾಬಟ್ಲೆ ಆಫರ್ಸ್ ಬರೋದು. ಇವ್ರು ಹೇಳೋದು ನೋಡಿದರೆ 21 ವರ್ಷಕ್ಕಾಗಲ್ಲ, ಇನ್ನೂ ಇವ್ರಿಗೆ ಏನಿದ್ರು 5 ವರ್ಷ ಆದಮೇಲೆ ಅಥವಾ 5-6 ವರ್ಷ ಆದಮೇಲೆ ಅಂತೆಲ್ಲ ಹೇಳ್ತಿದ್ದಾರೆ. ಇವೆಲ್ಲ ನಾನು ನಂಬ್ಕೊಂಡು ಹೋದರೆ ಆಗಲ್ಲ ಅಂದ್ಕೊಂಡು ಮನೆಗೆ ಹೋದ್ಮೇಲೆ ಸಿಕ್ಕಾಬಟ್ಲೆ ಪ್ರಪೋಸಲ್ಸ್ ಇತ್ತು ನನ್ನ ಮಗಳಿಗೆ. ಆರೋಗ್ಯವಾಗಿ ಇರುವಂಥ ಮಗಳು, ನೋಡಲಿಕ್ಕೂ ಚೆನ್ನಾಗಿದ್ಲು, ಮತ್ತು ಎಜುಕೇಷನ್ ಇತ್ತು, ಇಂಜಿನಿಯರಿಂಗ್ ಮಾಡಿದ್ಲು. ನಾನು ಅಂದ್ಕೊಂಡಿದ್ದೇ ಬೇರೆ. ಪ್ರಪೋಸಲ್ ಒಂದು 100 ಬಂದರೂ ಕೂಡ ಈ ಸ್ವಾಮಿಗಳು ಏನು ಹೇಳಿದರು, ಶಿವಕುಮಾರ್ ಸ್ವಾಮಿಗಳು, ಅದೇನು ನಡೀತು ನಮ್ಮ ಜೀವನದಲ್ಲಿ ವಿನಃ ಬೇರೆ ಏನು ಒಂದು ಹುಲ್ಕಡ್ಡಿನೂ ಅಲ್ಲಾಡ್ಸೋಕ್ಕೆ ಆಗಲಿಲ್ಲ. ಅವಾಗಿಂದ ನನಗೆ ಅವ್ರದ್ದು ನಂದು ಬಾಂಧವ್ಯ ಹೇಗೆ ಬಂತು ಅಂದರೆ, ಅವರು ಗುರುಗಳಲ್ಲ, ಅವರು ಒಂದು ಶಕ್ತಿ, ಆ ಶಕ್ತಿ ಮಾತಾಡುತ್ತೆ, ಆ ಶಕ್ತಿ ಹೇಳುತ್ತೆ, ಇವರು ಮನುಷ್ಯ ರೂಪದ ದೂತರು ಅಂತ ನನಗೆ ಭಾವನೆ ಬಂತು. ಅವತ್ತಿಂದ ಇವತ್ತಿನವರೆಗೂ ನಾನು ಕನೆಕ್ಟಿವಿಟಿನಲ್ಲಿದ್ದೀನಿ, ಅವ್ರ ಶಕ್ತಿನ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಯಾವುದು ಒಂದಾದರೂ ನನ್ನ ಜೀವನದಲ್ಲಿ ಅಥವಾ ಮಗಳಿಗೆ ಹೇಳಿದ್ದು ಒಂದಾದರೂ ಚಿಕ್ಕ ಶಬ್ದನೂ ನನಗೆ ಸುಳ್ಳು ಅನ್ನೋದೇ ಬಂದಿಲ್ಲ. ಇವತ್ತುವರೆಗೂ ಈ ಥರ ಅತ್ಯದ್ಭುತವಾಗಿ ಈ ಕಲಿಕಾಲದಲ್ಲಿ ನಿಜಾನ ಅಂತ ಕೆಲವರು ಕ್ವಶನ್ನು ಮಾಡ್ಬೋದು ಮೇ ಬಿ, ಬಟ್ ಅದು ಅನುಭವ ಸ್ವತಃ ಆದರೆ ಮಾತ್ರ ಗೊತ್ತಾಗೋದು. ಸುಮ್ಮನೆ ಹಿಂಗೆ ಯಾರೋ ಹೇಳಿದರು ಹೌದಾ ಅಂತ ಕತೆ ಆಗೋಗುತ್ತೆ. ಸ್ವಂತ ಅನುಭವದಿಂದ ನಾನು ನೋಡಿರುವಂಥ ಅನುಭವದಲ್ಲಿ ಟಿಲ್ ನೌ ಇವರು ನನ್ನ ಪ್ರಕಾರ ಇವರಂತೂ ಖಂಡಿತ ಮನುಷ್ಯ ರೂಪದ ದೇವದೂತರು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕಿಂತನೂ ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಬೇಕಾದಷ್ಟು ಟೈಮ್ ತೊಗೋಬೇಕಾಗುತ್ತೆ. ಅದಕ್ಕೆ ನಾನು ಲಾಸ್ಟ್ ಹೇಳೋದು, ಗುರುಜಿಗೆ ಒಂದು ದೊಡ್ಡ ನಮಸ್ಕಾರ. ನಾನು ಏನೂ ಕ್ವಶನ್ ಮಾಡಲ್ಲ ಇನ್ನು ಇವರಿಗೆ. ಇವರು ಹೀಗೆ ಬೆಳೀಲಿ, 100 ಜನ 1000 ಜನ 100,000 ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಇವತ್ತು ಗುರುವಂದನೆ ದಿನ ನಾನು ಇನ್ನೊಮ್ಮೆ ಅವ್ರನ್ನ ಪರಿಪೂರ್ಣವಾಗಿ, ಅವರು ಒಂದು ಪೂರ್ತಿ ಶಕ್ತಿಯಾಗಿ ದೇವರಾಗಿ ಇರೋದು ಹೀಗೆ ಇರಲಿ ಅಂತ ಬೇಡ್ಕೋತೀನಿ.